ಇದು ಚಾನಲ್ ಬಾನೇ ಸಿಂಪಲ್ ಆಗ್ತದೆ. ಬನ್ನಿ, ಇವತ್ತು ನಾನು ಬದನೆಕಾಯಿ ಹುಳಿ ಸಾರು ಫಾಸ್ಟಾಗಿ 5 ಮಿನಿಟ್ಸ್ ಅಷ್ಟರಲ್ಲಿ ಮಾಡ್ಬೋದು. ಅಷ್ಟರಲ್ಲಿ ಹೇಗೆ ಮಾಡೋದು ಅಂತ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ತುಂಬ ಟೇಸ್ಟಿಯಾಗಿರುತ್ತೆ, ಒಂದ್ಸತಿ ಟ್ರೈ ಮಾಡಿ. ನಾನು ಇವಾಗ ಬಾಂಡ್ಲಿ ಇಟ್ಕೊಂಡಿದ್ದೀನಿ, ಸ್ಟೌ ಆನ್ ಮಾಡಿ ಸ್ವಲ್ಪ ಆಯಿಲ್ ಹಾಕ್ಕೊತೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಆಯಿಲ್ ಹಾಕ್ಕೊಳ್ಳಿ. ನಾನೊಂದು 2.5 ಸ್ಪೂನ್ ಅಷ್ಟು ಆಯಿಲ್ ಹಾಕಿದ್ದೀನಿ. ಇವಾಗ ಇದಕ್ಕೆ ಉದ್ದಿನ ಬೇಳೆ ಹಾಕೋಣ. ಬಿಸಿ ಆಗಲಿ ಆಯಿಲ್, ಬಿಸಿ ಆದ್ಮೇಲೆ ಉದ್ದಿನ ಬೇಳೆ. ಸ್ವಲ್ಪ ಬ್ರೌನ್ ಕಲರ್ ಬರಬೇಕು. ಆಮೇಲೆ ಸ್ವಲ್ಪ ಜೀರಿಗೆ, ಸಾಸಿವೆ ನಿಮ್ಗೆ ಬೇಕಂದ್ರೆ ಹಾಕ್ಕೊಳ್ಳಿ. ಸ್ವಲ್ಪ ಬ್ರೌನ್ ಕಲರ್ ಆಗಬೇಕು. ಇದು ಮುದ್ದೆ ಜೊತೆಗೆ, ರೈಸ್ ಜೊತೆಗೆ ತುಂಬಾ ಸೂಪರ್ ಆಗಿರುತ್ತೆ. ಬೇಗ ಆಗುತ್ತೆ ತುಂಬ. ಯಾವಾಗಲೂ ಒಂದೇ ಥರ ಮಾಡ್ಕೊಂಡು ಬೋರ್ ಆಗಿದ್ರೆ ಈ ಥರ ಒಂದ್ಸತಿ ಟ್ರೈ ಮಾಡಿ. ನಾನು ವೀಡಿಯೋಸ್ ಹಾಕಿ ತುಂಬಾ ಒಂದು ವೀಕ್ ಮೇಲಾಯಿತು. ಓಕೆ, ನಿಮಗೆ ಇಂಗ್ರೀಡಿಯೆಂಟ್ಸ್ ತೋರಿಸಿ ಆಮೇಲೆ ಕುಕಿಂಗ್ ಮಾಡಬೇಕು ಅಂತಿದ್ರೆ ನನ್ನ ಕಮೆಂಟ್ಸಲ್ಲಿ ಹೇಳಿ, ಖಂಡಿತ ಆ ಥರನೇ ಇಂಗ್ರೀಡಿಯೆಂಟ್ಸ್ ತೋರಿಸ್ತೀನಿ. ಅದೆಲ್ಲ ತುಂಬಾ ಓಲ್ಡ್ ಆಯಿತು. ಸೊ ನಾನು ಇವಾಗ ಏನೇನು ಹಾಕ್ತಿದ್ದೀನಿ ಅದನ್ನು ನೀವು ನೋಡಿಕೊಂಡು ಮಾಡ್ಕೊಬೋದು. ವೀಡಿಯೋ ಬೇರೆ ಲೆಂತ್ ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ನಾನು ಇಂಗ್ರೀಡಿಯೆಂಟ್ಸ್ ತೋರಿಸೋದಿಲ್ಲ, ನಾನು ಡೈರೆಕ್ಟಾಗಿ ಹಾಗೆ ತೋರಿಸ್ತಿರ್ತೀನಿ. ಓಕೆ, ಇದೆಲ್ಲ ಚಿಟಪಟ ಅಂತಿದೆ, ಬ್ರೌನ್ ಆಯಿತು. ಉದ್ದಿನ ಬೇಳೆ ಕೂಡ, ಉದ್ದಿನ ಬೇಳೆ ಹಾಕೋದ್ರಿಂದ ಸ್ಮೆಲ್ ಘಮ ಘಮ ಅಂತ ಬರುತ್ತೆ, ಅರೋಮ ತುಂಬಾ ಚೆನ್ನಾಗಿರುತ್ತೆ. ಇವಾಗ ಆನಿಯನ್ ಹಾಕಿ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ಈಗ ಆನಿಯನ್ ಹಾಕಿದ ತಕ್ಷಣ ಸಾಲ್ಟ್ ಹಾಕೋಬೇಕು, ಸ್ವಲ್ಪ ಆನಿಯನ್ ಬೇಕಾಗಿರೋಷ್ಟು. ಇದೊಂದು ಸ್ವಲ್ಪ ಬ್ರೌನ್ ಹಾಕಿ ನೋಡಿ, ಚೆನ್ನಾಗಿ ಫ್ರೈ ಆಯಿತು. ನೋಡಿ, ಚೆನ್ನಾಗಿ ಫ್ರೈ ಆಯಿತು, ಇಷ್ಟು ಸಾಕು. ಈಗ ಇದಕ್ಕೆ ಜಜ್ಜಿಟ್ಕೊಂಡಿರೋಂಥ ಬೆಳ್ಳುಳ್ಳಿ ಒಂದು 6 ಜಡ್ಜ್ ಇಟ್ಕೊಂಡಿದ್ದೆ, ಅದನ್ನು ಹಾಕ್ತಾಯಿದ್ದೀನಿ. ನೆಕ್ಸ್ಟ್ ಟೊಮೊಟೊ ಹಾಕೋಣ. ನಾನು 2 ಟೊಮೊಟೊ ಹಾಕಿ ತೊಗೊಂಡಿದ್ದೆ, ಹುಳಿ ಟೊಮೊಟೊ ತೊಗೊಂಡಿದ್ದೆ 2, ಅದನ್ನು ಹಾಕೋಣ. ತುಂಬ ಟೇಸ್ಟಿಯಾಗಿರುತ್ತೆ, ಒಂದ್ಸತಿ ಟ್ರೈ ಮಾಡಿ. ನೆಕ್ಸ್ಟ್ ಬಂದು ಇದಕ್ಕೆ ಅರಿಶಿನ ಹಾಕೋಣ, 1/4 ಸ್ಪೂನಷ್ಟು ಅರಿಶಿನ. ಅರಿಶಿನ ಹಾಕ್ಬಿಟ್ಟು ಟೊಮೊಟೊ ಫುಲ್ಲು ಸಾಫ್ಟ್ ಆಗಬೇಕು, ಅಲ್ಲಿವರೆಗೂ ನಾವು ಇದನ್ನು ಫ್ರೈ ಮಾಡ್ಕೋಬೇಕು. ಗ್ರೇವಿ ಬಂದುಬಿಟ್ಟು ಟೊಮೊಟೊದಿಂದ ಬರೋ ಗ್ರೇವಿ ಅಷ್ಟೇ ಇರೋದು ಇದರಲ್ಲಿ. ಇವಾಗ ನಾವು ಸ್ವಲ್ಪ ಕರಿಬೇವು ಸೊಪ್ಪು ಹಾಕ್ತಾಯಿದ್ದೀನಿ. ಯಾರನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಾನು ತುಂಬ ನ್ಯಾಚುರಲ್ ವೀಡಿಯೋಸ್ ತೋರಿಸ್ತೀನಿ, ನಾನು ಯಾವುದೇ ಜಾಸ್ತಿ ಎಡಿಟ್ ಮಾಡೋಕ್ಕೆ ಹೋಗೋದಿಲ್ಲ. ಯಾರು ನ್ಯಾಚುರಲಾಗಿ ಇಷ್ಟಪಡ್ತಾರೋ ಅದನ್ನು ಅವ್ರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಇವಾಗ ಇದು ಸಾಫ್ಟ್ ಆಗಬೇಕು. ಅಲ್ಲಿವರೆಗೂ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಸಾಫ್ಟ್ ಆಗೋವರೆಗೂ ನಾನು ಸಾಫ್ಟ್ ಟೊಮೊಟೊ ಸಾಫ್ಟ್ ಆಗಬೇಕು. ಅದರಿಂದ ಫುಲ್ಲು ಸಾಫ್ಟ್ ಟೇಸ್ಟ್ ಬರೋಲ್ಲ, ಅಲ್ಲಿವರೆಗೂ ಅಷ್ಟು ಸಾಫ್ಟ್ ಆಗಬೇಕು. ಪ್ಲೇಟ್ ಮುಚ್ಚಿಬಿಟ್ಟು 5 ಮಿನಿಟ್ಸು ಬೇಯಲಿ ಅದು. ಓಕೆ ಬನ್ನಿ, 5 ಮಿನಿಟ್ಸ್ ಆಯಿತಲ್ಲ, ಓಪನ್ ಮಾಡಿ ನೋಡಿ. ಚೆನ್ನಾಗಿ ಸಾಫ್ಟ್ ಆಗಿದೆ ಟೊಮೊಟೊಸು ನೋಡಿ, ಚೆನ್ನಾಗಿ ಸಾಫ್ಟ್ ಆಗಿದೆ. ಈ ಟೈಮಲ್ಲಿ ಇವಾಗ ಬದನೆಕಾಯಿನ ಕಟ್ ಮಾಡಿಟ್ಕೊಂಡಿದ್ದೆ, ಸಾಲ್ಟ್ ವಾಟರ್ ಅರಿಶಿನ ಹಾಕ್ಬಿಟ್ಟು ಇಟ್ಕೊಂಡಿದ್ದೆ. ಅರಿಶಿನ ಹಾಕೋದ್ರಿಂದ ಬದನೆಕಾಯಿ ಕಪ್ಪುಗಾಗೋದಿಲ್ಲ. ಸಾಲ್ಟ್ ಮತ್ತು ಅರಿಶಿನ ಹಾಕಬೇಕು, ಹಾಕ್ಬಿಟ್ಟು 1 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಕೈಗಿಟ್ಕೊಂಡು. ನೀವು ಒಂದು ಸತಿ ಮಾಡ್ಕೊಂಡು ತಿನ್ನಿ, ಆಮೇಲೆ ನೀವೇ ಪದೇ ಪದೇ ಮಾಡ್ಕೊಂಡು ತಿಂತಿದ್ರೆ ಫಾಸ್ಟಾಗಿ ಟೇಸ್ಟಿಯಾಗಿರೋ ಬ್ರಿಂಗಲ್ಲಿ ಇಷ್ಟಪಡೋದಂತೂ ತುಂಬ ಚೆನ್ನಾಗಿರುತ್ತೆ. ಸರಿ ಆಗ್ತದೆ, ಸ್ಪೈಸಸ್ ಆ್ಯಡ್ ಮಾಡೋಣ. ನೋಡಿ, ಧನಿಯಾ ಪೌಡರು 1.5 ಸ್ಪೂನ್, ಖಾರದ ಪುಡಿ ನಿಮಗೆ ಎಷ್ಟು ಬೇಕು ಅಷ್ಟು ಹಾಕೋಣ. ನಾನು 1 ಸ್ಪೂನ್ ಅಷ್ಟು ಹಾಕ್ತಾ ಇದ್ದೀನಿ, ಹುಳಿ ಹಾಕ್ತೀನಲ್ಲ ಸೊ ಅದಕ್ಕೆ ಒಂದು ಸ್ಪೂನ್ ಜಾಸ್ತಿ ಹಾಕ್ತಾಯಿದ್ದೀನಿ ಅಷ್ಟೆ. ಇವಾಗ ಎಲ್ಲ ಸಾಂಬಾರಿಗೆ ಸಾಕಾಗುವಷ್ಟು ಸಾಲ್ಟು, ಯಾಕಂದರೆ ಬದನೆಕಾಯಿ ಸಾಲ್ಟ್ ಹಾಕಿದ್ರು ಕೂಡ ಚೆನ್ನಾಗಿ ಬೇಯುತ್ತೆ. ಅದಕ್ಕೋಸ್ಕರ ಇವಾಗಲೇ ಚೆನ್ನಾಗಿ ಸಾಲ್ಟ್ ಎಲ್ಲ ಹಾಕಿ
ಮಿಕ್ಸ್ ಕೊಡೋಣ ಚೆನ್ನಾಗಿ. ಇದು ನಾನು ಮಾಡ್ತಿರೋ ನಾಲ್ಕು ಬದನೆಕಾಯಿ ತೊಗೊಂಡಿದ್ದೀನಿ. ಇದನ್ನು 3 ಮೆಂಬರ್ಸ್ ಆರಾಮಾಗಿ ತಿನ್ಬೋದು. ನೋಡಿ ಎಷ್ಟು ಚೆನ್ನಾಗಿದೆ ನೋಡೋದಕ್ಕೆ, ಅಷ್ಟೇ ಟೇಸ್ಟಿಯಾಗಿ ಕೂಡ ಇರುತ್ತೆ. ಓಕೆ, ಈಗ ವಾಟರ್ ಆ್ಯಡ್ ಮಾಡೋಣ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ವಾಟರ್ ಆ್ಯಡ್ ಮಾಡಿ, ಅದು ಸ್ವಲ್ಪ ಗಟ್ಟಿಯಾಗುತ್ತೆ. ನೀವು ಫಸ್ಟೇ ಆ್ಯಡ್ ಮಾಡಬೇಕು ಎಷ್ಟು ವಾಟರ್ ಬೇಕೋ ಅಷ್ಟು. ಆಮೇಲೆ ನಿಮ್ಗೆ ಬೇಕು ಅಂತಂದರೆ ಹುಳಿ ಹುಣಸೆ ಹಣ್ಣು ಸಿಕ್ತಿವಲ್ಲ ಆ ವಾಟರ್ ಮಾತ್ರ ಆ್ಯಡ್ ಮಾಡಬೇಕಾಗುತ್ತೆ. ಸೂಪರಾಗಿರೋ ಸಾರು ರೆಡಿ ಆಗ್ತಾ ಇದೆ. ಓಕೆ, ಇದನ್ನ ಇವಾಗ ಮುಚ್ಚಳ ಮುಚ್ಚಿಬಿಟ್ಟು ಬೇಯೋದಕ್ಕೆ ಬಿಡೋಣ. ಇವಾಗ 5 ಮಿನಿಟ್ಸ್ ಆಗಿದೆ, ಕುದೀತಾ ಇದೆ ಸಾಂಬಾರು. ನೋಡಿ ಅದನ್ನು ನೋಡೋಣ. ನೋಡಿ ಎಷ್ಟು ಥಿಕ್ನೆಸ್ ಬಂದಿದೆ ನೋಡಿ, ನಿಮ್ಗೆ ಕಾಣಿಸ್ತಿದೆ ಅನ್ಕೊತೀನಿ, ಥಿಕ್ನೆಸ್ ಕೂಡ ಬಂದಿದೆ. ಮುದ್ದೆಗಂತೂ ಸಖತ್ತಾಗಿರುತ್ತೆ, ರೈಸ್ಗೂ ಅಷ್ಟೇ ಸೇಮ್ ಟೇಸ್ಟು. ನಿಮಗೆ ಇನ್ನೂ ಥಿಕ್ನೆಸ್ ಬೇಕು ಅಂದರೆ ಟೊಮೊಟೋಸ್ ಆ್ಯಡ್ ಮಾಡಬೇಕು ಯಾವಾಗಲೂ ಅಷ್ಟೇ. ಸ್ಪೈಸಸ್ ಎಲ್ಲ ಜಾಸ್ತಿ ಆ್ಯಡ್ ಮಾಡೋಕ್ಕೆ ಹೋಗಬೇಡಿ, ತುಂಬ ಚೆನ್ನಾಗಿರಲ್ಲ. ಸೊ ಇವಾಗ ಕುದೀತಾ ಇದೆ ಸಾಕು, ಬದನೆಕಾಯಿ ಬೇಗನೆ ಬೆಳೆಯುತ್ತೆ. ನಾನು ಹುಣಸೆಹಣ್ಣು ರಸನ ಹಾಕ್ತಾಯಿದ್ದೀನಿ. ಈಗ ನಿಮ್ಗೆ ಹುಳಿ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಸ್ವಲ್ಪ ಮಿಕ್ಸ್ ಮಾಡೋಣ ಹುಣಸೆಹಣ್ಣು ರಸ ಹಾಕಿದ್ಮೇಲೆ. ನೋಡಿ ನಾನು 3 ಮೆಂಬರ್ಸ್ ಅಂದರೆ ಆರಾಮಾಗಿ ಇದನ್ನು 4 ಮೆಂಬರ್ಸ್ ಕೂಡ ತಿನ್ಬೋದು ಒನ್ ಟೈಮ್ಗೆ. ಸೊ ಇವಾಗ ನಾನು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ತೀನಿ, ಹಾಕ್ಬೋದು. ಒಂದು ಕುದಿ ಮಾಡ್ಕೊಳ್ಳೋಣ, ಒಂದು ಬಾಯ್ಲ್ ಬರಲಿ 2 ಮಿನಿಟ್ಸ್ ಕುದಿ ಬರಲಿ. ಓಕೆ ಫ್ರೆಂಡ್ಸ್, ಬನ್ನಿ, 2 ಮಿನಿಟ್ಸ್ ಆಯಿತು, ಎಲ್ಲ ಕುದೀತಾ ಇದೆ. ಇನ್ನೂ ಸ್ವಲ್ಪ ಗಟ್ಟಿನೇ ಆಗಿದೆ, ಸಖತ್ತಾಗಿ ಇರೋ ಸಾಂಬಾರು ರೆಡಿ ಆಯಿತು. ಓಕೆ ಫ್ರೆಂಡ್ಸ್, ನಾನು ಒಂದು ಸ್ವಲ್ಪ ಇಷ್ಟೇ ಇಷ್ಟು ಬೆಲ್ಲ ಹಾಕಿದ್ದೆ, ಆ ವಿಡಿಯೋ ಸ್ಕಿಪ್ ಆಗಿದೆ, ಹಾಕ್ಕೊಳ್ಳಿ. ಹುಳಿ ಸಾರಿಗೆ ಯಾವತ್ತು ಒಂದು ಚೂರು ಎಷ್ಟು ಅಂದರೆ ಇಷ್ಟಿಷ್ಟು ಚಿಕ್ಕ ಪೀಸಷ್ಟು ಬೆಲ್ಲ ಹಾಕ್ಕೊಳ್ಳಿ, ತುಂಬಾ ಟೇಸ್ಟಿಯಾಗಿರುತ್ತೆ. ಎಲ್ಲ ಖಾರ ಉಪ್ಪು ಎಲ್ಲ ಮಿಕ್ಸ್ ಆಗಿ ತುಂಬ ಟೇಸ್ಟಿಯಾಗಿರುತ್ತೆ. ಆ ವಿಡಿಯೋ ಆ ಕ್ಲಿಪ್ ಮಿಸ್ ಆಗಿದೆ, ಸೊ ಆ್ಯಡ್ ಮಾಡ್ಕೊಳ್ಳಿ ಬೆಲ್ಲ ಸ್ವಲ್ಪ. ಇವಾಗ ಆಫ್ ಮಾಡೋಣ, ಕೊತ್ತಂಬರಿ ಆಗೋಯ್ತು, ಆಫ್ ಮಾಡಿಬಿಟ್ಟು ನಾನು ಸರ್ವಿಂಗ್ ಬೋರ್ಡ್ಗೆ ಸರ್ವ್ ಮಾಡ್ಕೊಂಡು ತೋರಿಸ್ತೀನಿ. ಓಕೆ ಫ್ರೆಂಡ್ಸ್, ಬನ್ನಿ, ನಾನು ಬಿಸಿ ಬಿಸಿಯಾದ ಬದನೆಕಾಯಿ ಹುಳಿ ಸಾರು ಮಾಡಿ ನಿಮ್ಗೆ ತೋರಿಸಿದ್ದೀನಿ. ನೀವು ಒಂದ್ಸತಿ ಟ್ರೈ ಮಾಡಿ, ನಿಮಗೆ ಗೊತ್ತಾಗುತ್ತೆ ನೀವು ಯಾವಾಗಲೂ ಯಾವಾಗ ಅರ್ಜೆಂಟ್ ಇದ್ದಾಗೆಲ್ಲ ಇದನ್ನೇ ಸರ್ವ್ ಮಾಡ್ಕೊಂಡು ತಿಂತೀರಾ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.